ನಮಸ್ಕಾರ, ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಒಂದು ಸಿಂಪಲ್ ಆಗಿರುವಂಥ ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ನಬಹುದು. ಒಂದು 15 ದಿನ ಇಟ್ಟರೂ ಕೂಡ ಇದು ಕೆಡೋದಿಲ್ಲ. ನಾನು ಇವಾಗ ತೋರಿಸ್ಕೊಡ್ತಾ ಇರುವಂತಹದ್ದು ಈರುಳ್ಳಿ ಚಟ್ನಿ. ಇದನ್ನು ಮಾಡಲಿಕ್ಕೆ ಒಂದು ಬಾಂಡ್ಲೆನ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಒಂದು 2 ಚಮಚದಷ್ಟು ಎಣ್ಣೆ, ಸ್ವಲ್ಪ ಮೆಂತ್ಯ 1/4 ಚಮಚ, 1 ಚಮಚದಷ್ಟು ಉದ್ದಿನ ಬೇಳೆ, ಹಾಗೆ 2 ಚಮಚದಷ್ಟು ಧನಿಯಾ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ಜಾಸ್ತಿ ಹಾಕೋದು ಬೇಡ, ಕಹಿ ಆಗುತ್ತೆ. ಒಂದು ಬೆಳ್ಳುಳ್ಳಿಯನ್ನು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಹಾಕಿದ್ದೀನಿ. 8 ರಿಂದ 10 ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಇದ್ದರೆ ಅದನ್ನು ಕೂಡ 1-4 ಹಾಕಿ ಚೆನ್ನಾಗಿರುತ್ತೆ. 1 ಚಮಚದಷ್ಟು ಸೋಂಪನ್ನು ಹಾಕ್ತಾ ಇದ್ದೀನಿ, ಬಡೆ ಸೋಂಪು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಇವಾಗ ಅದಕ್ಕೆ ಒಂದು 5 ಈರುಳ್ಳಿಯನ್ನು ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಾವಿಲ್ಲಿ ಮಾಡ್ತಾ ಇರೋದು ಈರುಳ್ಳಿ ಚಟ್ನಿ ಆಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಹಾಕ್ಕೋಬೇಕು. ನಿಮಗೆ ಚಟ್ನಿ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಬಿಡಿಸಿ ಹಾಕ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹುಣಸೆಹಣ್ಣು ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಕಡೆಯದಾಗಿ ಸ್ವಲ್ಪ ಕರಿಬೇವಿನ ಎಲೆಗಳು, 1-10 ಕರಿಬೇವು ಎಲೆಗಳನ್ನ ಹಾಕಿ ಫ್ರೈ ಮಾಡಿದ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ ರುಬ್ಕೋಬೇಕಾಗತ್ತೆ. ನೀರೇನು ಸೇರಿಸಬಾರ್ದು ಇದಕ್ಕೆ. ನೀರು ಸೇರಿಸ್ಬಿಟ್ರೆ ತುಂಬ ದಿನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ತಕ್ಷಣ ಬಳಸ್ತೀವಿ ನಾವು ಆಗಲೇ ಅಂತಂದರೆ ಮಾತ್ರ ಸ್ವಲ್ಪ ನೀರು ಹಾಕೋಬೋದು. ನೋಡಿ, ಈ ರೀತಿಯಾಗಿ ನಾನು ನೀರನ್ನು ಸೇರಿಸದೆ ರುಬ್ಬಿದ್ದೀನಿ. ಈಗ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಮೊದಲೇ ಈರುಳ್ಳಿ ಫ್ರೈ ಮಾಡಿರುವಂಥ ಬಾಣಲೆಗೆನೆ 1/2 ಚಮಚ ಎಣ್ಣೆ, ಸಾಸಿವೆ, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಇಂಗು. ಇಂಗು ಹಾಕೋದ್ರಿಂದ ಚಟ್ನಿ ಬೇಗ ಕೆಡೋದಿಲ್ಲ. ಈಗ ಅದಕ್ಕೆ ರುಬ್ಬಿರುವಂಥ ಈರುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಎಣ್ಣೆಯೆಲ್ಲ ಬಿಟ್ಕೋಬೇಕು ಸೈಡಿಂದ, ಅಲ್ಲಿ ತನಕನೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ. 1-10 ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ರೆ ಕೆಡೋಲ್ಲ, ಸರಿಗೆ ಬೇಯಿಸಿಲ್ಲ ಅಂದರೆ ಕೆಟ್ಟು ಹೋಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಸೇರಿಸಿದ್ದೀನಿ, ತಳ ಹಿಡಿಬಾರ್ದು ಅಂತ. ಇನ್ನೂ 2 ಸ್ಪೂನ್ ಎಣ್ಣೆನ ಸೇರಿಸಿ ಇದನ್ನು ಕುದಿಸ್ಕೊಂಡಿದ್ದೀನಿ. ಸಾಲ್ಟ್ ಸರಿ ಇದೆಯಾ ನೋಡಿಕೊಂಡು ಹಾಕೋಬೇಕಾಗತ್ತೆ. ಈಗ ಇದು ರೆಡಿ ಆಗಿದೆ ಈರುಳ್ಳಿ ಚಟ್ನಿ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ರೊಟ್ಟಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಲಿಕ್ಕೆ, ಇಡ್ಲಿಗಾಗಲಿ, ದೋಸೆಗಾಗಲಿ ತಕ್ಷಣಕ್ಕೆ ಈಸಿಯಾಗಿ ಮಾಡ್ಕೋಬಹುದು. ಮತ್ತಷ್ಟು ಹೆಲ್ತಿಯಾದ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ನ ನೋಡ್ತಿದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ಗೆ ಕೂಡ ಫಾಲೋ ಮಾಡಿ. ಈ ಚಟ್ನಿಯ ಜೊತೆಗೆ ಹೆಸರುಕಾಳು ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನಾನು ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ವಿಡಿಯೋ ಕೂಡ ನೋಡಿ. ಥ್ಯಾಂಕ್ ಯು.